ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಮಧುರ. ನೀವು ಕೇಳಿದಂತಹ ಸಾಕಷ್ಟು ಪ್ರಶ್ನೆಗಳಲ್ಲಿ ನಾನು ಕೆಲವೊಂದಷ್ಟು ಸೆಲೆಕ್ಟ್ ಮಾಡಿ ಈ ವಿಡಿಯೋದಲ್ಲಿ ಆನ್ಸರನ್ನು ಕೊಡ್ತಾ ಇದ್ದೇನೆ. ಯಾಕಂದರೆ ನಿಮಗೆ ನೀಟಾಗಿ ಹೇಳಬೇಕು ಅಂತ ಅನಿಸಿದರೆ, ನನಗೆ ಹೀಗೆ ಮಾತಾಡಿದರೆ ಒಳ್ಳೆಯದು ಅಂತ ಅನಿಸಿದ ಕೆಲವು ಕ್ವೆಶನ್ಗಳನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ. ಉಳಿದದಕ್ಕೆಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಎಲ್ಲ ಏನು ಸಮಸ್ಯೆಗಳಿಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ಪ್ರಕಾರ ನಾನು ನಿಮಗೆ ಆಗಾಗಲೇ ಆನ್ಸರ್ ಕೊಡ್ತಾ ಇದ್ದೇನೆ, ನಿಮಗೆ ಕೂಡ ಗೊತ್ತಾಗಿರ್ಬೋದು. ಹಾಗಾದರೆ ತಡ ಮಾಡದೆ ಫಸ್ಟ್ ಕ್ವೆಶನ್ ಯಾವುದಂತ ನೋಡುವ. ಇದನ್ನು ಕೇಳಿದವರು ಉತ್ಸವ್ ಸಹವಾಸಿ. ನಾನು ಪಾಂಡವರ ಬತ್ತಿ ವಿಡಿಯೋ ಹಾಕಿದ್ದೆ ಅಲ್ವಾ, ಆ ವಿಡಿಯೋ ನೋಡಿ ಅವ್ರು ಕೇಳಿರುವಂಥದ್ದು, ಪಾಂಡವರ ಬತ್ತಿ ಎಲೆಯಿಂದ ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದಾ, ಅಥವಾ ಕರ್ನಾಟಕದಲ್ಲಿ ಎಲ್ಲಿದೆ ಅದು ಪ್ರಾಜೆಕ್ಟಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ದಾರೆ. ನಾನು ಹೇಳೋದೇನಂತ ಹೇಳಿದರೆ, ಮಾಮೂಲಾಗಿ ವೆಸ್ಟರ್ನ್ ಘಾಟ್ಸ್ ಹಾಗೆ ಶ್ರೀಲಂಕಾ ಅಂದರೆ ಪಶ್ಚಿಮ ಘಟ್ಟಗಳು ಮತ್ತು ಶ್ರೀಲಂಕಾದ ಏರಿಯಾದಲ್ಲಿ ಕಾಣುವಂಥದ್ದು ಈ ಪಾಂಡವರ ಬತ್ತಿ. ಇದರ ಎಲೆಯಿಂದ ಎಣ್ಣೆ ಎಕ್ಸ್ಟ್ರಾಕ್ಷನ್ ಬಗ್ಗೆ ನಾನು ಇದುವರೆಗೆ ಕೇಳಲಿಲ್ಲ, ಎಲ್ಲೂ ಕೂಡ ನನಗೆ ಸಿಗಲಿಲ್ಲ ಅದರ ಬಗ್ಗೆ ಇನ್ಫಾರ್ಮೇಷನ್. ಯಾಕಂತ ಹೇಳಿದರೆ, ಸ್ವಲ್ಪವೇ ಸ್ವಲ್ಪ ಎಣ್ಣೆಯನ್ನು ಆ ಏನು ಚಿಗುರಿಗೆ ಮುಟ್ಟಿಸದೆ ಅದು ಉರಿಯುವುದಿಲ್ಲ. ಆ ವಿಡಿಯೋವನ್ನು ನೋಡದೇ ಇದ್ದರೆ ನೀವು ಖಂಡಿತ ಚೆಕ್ ಮಾಡಿ, ಆಗ ಗೊತ್ತಾಗ್ತದೆ. ಯಾಕಂದರೆ ಬರೇ ಎಲೆ ಉರಿಯುವಂಥದ್ದಲ್ಲ, ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಮುಟ್ಟಿಸಿದಾಗ ಅದು ಉರಿಯುವಂಥದ್ದು. ಅಂದರೆ ಬತ್ತಿಯನ್ನು ನಾವು ಉಪಯೋಗಿಸ್ತೇವಲ್ವ, ಅದೇ ರೀತಿ ಅದಕ್ಕೆ ಹೆಸರು ಅದಕ್ಕೆ ಪಾಂಡವರ ಬತ್ತಿ. ಆದ್ದರಿಂದ ಈ ಬಗ್ಗೆ ಯಾವ ಇನ್ಫಾರ್ಮೇಷನ್ ನಾನು ಸುಮಾರು ಸರ್ಚ್ ಮಾಡಿದ್ದೇನೆ, ಬಟ್ ನನಗೆ ಎಲ್ಲೂ ಕೂಡ ಸಿಗಲಿಲ್ಲ. ನೀವು ನೋಡ್ತಾ ಇರೋರಿಗೆ ಯಾರಿಗಾದರೂ ಇದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಗೊತ್ತಿದ್ದರೆ ಖಂಡಿತ ನೀವು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕೇಳಿರುವಂಥದ್ದು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಕೇಳಿದ್ದಾರೆ. ಗಾರ್ಡನಿಂಗ್ ವಿತ್ ಸಮನ್ವಿತ ಅನ್ನುವಂತಹ ಚಾನೆಲ್ನವರು ಕಮೆಂಟ್ ಮಾಡಿ ಕೇಳಿದ್ದು, ಬ್ರ್ಯಾಂಚಸ್ಸಿಂದ ಕೂಡ ಪಾಟ್ನಲ್ಲಿ ಹಾಕಿ ಬೆಳೆಸ್ಬೋದಾ ಅಂತ ಕೇಳಿದ್ದಾರೆ. ಡ್ರ್ಯಾಗನ್ ಫ್ರೂಟ್ ನೀವು ವಿಡಿಯೋ ನೋಡಿರಬಹುದು, ಅದರಲ್ಲಿ ಕಟ್ಟಿಂಗಿಂದ ಬೆಳೆಸೋದನ್ನು ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅಂತ ಅಂದ್ಕೊಳ್ತೇನೆ. ಕಟ್ಟಿಂಗಿಂದ ಖಂಡಿತ ಬೆಳೆಸಬಹುದು. ಸಾಧಾರಣವಾಗಿ 3-4 ಇಂಚು ಇರುವಂತಹ ಕಟ್ಟಿಂಗನ್ನು ಉಪಯೋಗಿಸಬಹುದು, ಚೆನ್ನಾಗಿ ಬೆಳೀತದೆ. ಅಥವಾ ಸಣ್ಣ ಕಟ್ಟಿಂಗ್, 2 ಇಂಚಿನ ಏನು ಮಾಮೂಲಾದ ಬ್ರ್ಯಾಂಚ್ ಥರ ಗೆಲ್ಲು ಬರ್ತದಲ್ವ, ಅದರಿಂದ ಕೂಡ ನಾವು ಬೆಳಿಬಹುದು. ಈ ಗಿಡಗಳನ್ನು ನಾನು ತೋರಿಸ್ತಾ ಇದ್ದೇನಲ್ವಾ, ಇದು ಬರೇ ಮರಳಿನಲ್ಲಿ ಈ ಡ್ರ್ಯಾಗನ್ ಫ್ರೂಟಿನ ಕಟ್ಟಿಂಗನ್ನು ಹಾಕಿ ಇಟ್ಟಿರುವಂಥದ್ದು. ಚೆನ್ನಾಗಿ 15 ದಿನದ ಒಳಗೆ ನಮಗೆ ಬೇರು ಬರ್ತದೆ, ಹಾಗೆ ಹೊಸ ಬ್ರ್ಯಾಂಚಸ್ ಕೂಡ ಬರ್ತದೆ. ಆದ್ದರಿಂದ ಸುಲಭವಾಗಿ ಕಟ್ಟಿಂಗ್ ನೆಟ್ಟು ಬಿಸಿಲಿನಲ್ಲೇ ಇಟ್ಟುಬಿಡಬಹುದು, ಏನು ಸಮಸ್ಯೆ ಆಗೋದಿಲ್ಲ. ನೆಕ್ಸ್ಟ್ ಕ್ವೆಶನ್ ಕೇಳಿರುವಂಥದ್ದು ದೀಪಿಕಾ ಹೂಗಾರ್. ಬಸಳೆ ಅವರ ಕಡೆ ಬೆಳೆಸಲ್ಲ, ನರ್ಸರಿಯಲ್ಲಿ ಸಿಗಲ್ಲ, ಬೆಳೆಸೋದು ಹೇಗೆ ಅಂತ ಕೇಳಿದ್ದಾರೆ. ಬಸಳೆ ಬಳ್ಳಿ ಅಂದರೆ ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಅದನ್ನು ಬೆಳೆಸ್ತಾರೆ. ನಿಮ್ಮ ಸೈಡ್ ಬೆಳೆಸೋದಿಲ್ಲ ಅಂತಾದರೆ ಈ ಸೈಡ್ನವ್ರು ಯಾರು ಇದ್ದರೆ ನಿಮ್ಮಲ್ಲಿ ಬೀಜ ಕಳಿಸ್ಕೊಳ್ಳಿಕ್ಕೆ ನೀವು ಹೇಳಬಹುದು. ಅಥವಾ ತರಕಾರಿ ಅಂಗಡಿಗಳಲ್ಲಿ ಈ ಸೈಡ್ ಸಿಗ್ತದೆ, ಈವನ್ ಕೇರಳ, ಕಾಸರಗೋಡು ಆ ಸೈಡ್ ಕೂಡ ಸಿಗ್ತದೆ ಅಂತ ಅಂದ್ಕೊಳ್ತೇನೆ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ. ಅಲ್ಲಿಂದ ನೀವು ತಗೊಂಡು ಹೋಗಿ ಒಂದು 5-6 ಇಂಚಿನ ಉದ್ದದ ಬಳ್ಳಿ ಇದ್ದರೆ ಸಾಕು, ಮಾಮೂಲಾಗಿ ಬೆಳೆಸಬಹುದು. ಬಸಳೆ ಯಾವ ರೀತಿಯಾಗಿ ಕಟ್ಟಿಂಗಿಂದ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೇನೆ, ನೋಡದೇ ಇದ್ದರೆ ನನ್ನ ಚಾನೆಲ್ನಲ್ಲಿ ನೀವು ಡೀಟೇಲ್ಸ್ ನೋಡಿದರೆ ಸಿಗ್ತದೆ. ನೆಕ್ಸ್ಟ್ ಕೇಳಿದ್ದಾರೆ ಮಂಗಳ ಸಾಯ. ಇವರು ಡಯಾಂಥಸ್ ಸಾಯೋದು ಬೇಗ ಅಂತ ಹೇಳಿದ್ದಾರೆ. ಡಯಾಂಥಸ್ ಗಿಡಗಳು ಹೌದು ಸಾಯ್ತದೆ ಬೇಗ, ಬಟ್ ಅದಕ್ಕೆ ಕೆಲವೊಂದಷ್ಟು ಟಿಪ್ಸನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೇನೆ. ಬಟ್ ಮೇಯ್ನಾಗಿ ನಾವು ನೋಡ್ಕೊಳ್ಬೇಕಾದದ್ದು ಹದವಾಗಿ ಬಿಸಿಲು ಬೇಕದಕ್ಕೆ, ಬೆಳಗ್ಗಿನ ಬಿಸಿಲು ಮಾತ್ರ 1-2 ಗಂಟೆ ಬಿದ್ದರೆ ಸಾಕು, ಹೆಚ್ಚು ಬಿಸಿಲು ಬಿದ್ದರೂ ಕೂಡ ಸಾಯ್ತದೆ. ಹಾಗೆಯೇ ದಿನ ಬಿಟ್ಟು ದಿನ ಮಣ್ಣು ಸ್ವಲ್ಪ ಒಣಗಿದೆ ಅಂತ ಅನಿಸಿದ ಕೂಡಲೇ ನೀವು ಅದಕ್ಕೆ ನೀರು ಹಾಕಿ ಮತ್ತು ಒಣಗಿದ ಹೂಗಳನ್ನು ತೆಗಿತಾ ಇರಿ. ಇದು 3 ಮೇಯ್ನಾಗಿ ನಾವು ಫಾಲೋ ಮಾಡಬೇಕಾದಂತಹ ಟಿಪ್. ಹೀಗೆ ಮಾಡಿದರೆ ನನ್ನಲ್ಲಿ ಇರುವಂತಹ ಡಯಾಂಥಸ್ ಗಿಡಗಳು ಸುಮಾರು 1-2 ವರ್ಷ ಆಗ್ತಾ ಬಂತು, ಇನ್ನೂ ಕೂಡ ಅದೇ ಗಿಡ ಇದೆ. ಇದೆಲ್ಲವೂ ನನ್ನ ಡಯಾಂಥಸ್ ಗಿಡಗಳು ಎಷ್ಟು ಹೆಲ್ದಿ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಲ್ವಾ. ನಾನು ಹೇಳಿದ ಟಿಪ್ಸ್ ನೀವು ಫಾಲೋ ಮಾಡಿ, ರಿಸಲ್ಟ್ ಗೊತ್ತಾಗ್ತದೆ. ಹಾಗೆ ಕಟ್ಟಿಂಗಿಂದ ಬೆಳೆಸ್ತಾ ಇರಿ. ಅವಿ ಫಿಲ್ಲೆ ಅಂತ ಹೆಸರು ಪ್ರೊನೌನ್ಸ್ ಮಾಡೋದು, ಇಟ್ ಮೇ ಬಿ ರಾಂಗ್ ಆಲ್ಸೋ, ಐ ಡೋಂಟ್ ನೋ. ಅವ್ರು ಕೇಳಿದ್ದಾರೆ, ಮೋಸ್ಟ್ಲಿ ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂತ ಅಂದ್ಕೊಳ್ತೇನೆ. ಮೈ ಪೋರ್ಚುಲಾಕಾ ಗೆಟ್ಸ್ ಲಾಟ್ಸ್ ಆಫ್ ಮೀಲಿ ಬಗ್ಸ್, ಹೌ ಟು ಅವಾಯ್ಡ್ ಅಂತ. ಸರ್, ಪ್ಲೀಸ್ ರೆಫರ್ ದಿ ಸಬ್ ಟೈಟಲ್ ಹಿಯರ್, ಐ ಆಮ್ ಗೋಯಿಂಗ್ ಟು ಆನ್ಸರ್ ದಿ ಕ್ವೆಶನ್, ವೈ ಪೋರ್ಚುಲಾಕಾ ಗೆಟ್ಸ್ ಲಾಟ್ಸ್ ಆಫ್ ಮೀಲಿ ಬಗ್ಸ್. ಪೋರ್ಚುಲಾಕಾ, ದೇ ಆರ್ ಯೂಶ್ವಲಿ ದಿ ಈಸಿಯೆಸ್ಟ್ ಪ್ಲಾಂಟ್ಸ್ ಟು ಗ್ರೋ.
ತುಂಬ ಸುಲಭವಾಗಿ ನಾವು ಗ್ರೋ ಮಾಡ್ಬೋದು. ಆದರೆ ಮೀಲಿ ಬಗ್ಸ್ ಕೆಲವೊಮ್ಮೆ ಎಲ್ಲ ಗಿಡಗಳಿಗೂ ಕೂಡ ಅಟ್ಯಾಕ್ ಆಗ್ತದೆ. ಆಗ ನಾವು ಮಾಡಬೇಕಾದದ್ದು ಯಾವುದಾದ್ರು ಇನ್ಸೆಕ್ಟಿಸೈಡ್ ಸ್ಪ್ರೇ ಯೂಸ್ ಮಾಡ್ಬೋದು, ಕೆಮಿಕಲ್ ಯೂಸ್ ಮಾಡ್ಬೋದು, ಅಥವಾ ನಾವು ಬೇವಿನ ಎಣ್ಣೆ ಸೋಪ್ ಮಿಕ್ಸ್ಚರ್ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಬೇವಿನ ಎಣ್ಣೆ ಅಥವಾ ಸೋಪ್ ಮಿಕ್ಸ್ಚರಲ್ಲಿ ಕಂಟ್ರೋಲ್ ಬರಲಿಲ್ಲ ಮೀಲಿ ಬಗ್ಸ್ ಅಂತಾದರೆ, ಯಾವ ಗಿಡಗಳಿಗಾದರೂ ನಾನು ಲಾಸ್ಟ್ ಚಾಯ್ಸ್ ಕೆಮಿಕಲ್ ಇನ್ಸೆಕ್ಟಿಸೈಡ್ ಅಥವಾ ಕೆಮಿಕಲ್ ಪೆಸ್ಟಿಸೈಡ್ ಅದೇ ನಮಗೆ ಬೇಕಾಗ್ತದೆ. ಯಾಕಂದರೆ ಪೆಸ್ಟ್ ಕೂಡ ಈಗ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಜ್ಯೋತಿ ಗೌಡ, ಅಕ್ಕ ನನ್ನ ಗಾರ್ಡನ್ನಲ್ಲಿ ಸೇವಂತಿಗೆ ಮೊಗ್ಗು ಹೂ ಅರಳುವುದಿಲ್ಲ ಅಂತ ಹೇಳಿದ್ದಾರೆ, ಸ್ವಲ್ಪ ಅರಳಿ ಕಪ್ಪಾಗ್ತದೆ, ಯಾಕೆ ತಿಳಿಸಿ. ಸೇವಂತಿಗೆ ಮೊಗ್ಗು ಅದು ಕರಟಿ ಹೋಗುವಂಥದ್ದು ಅಥವಾ ಕಪ್ಪಗಾಗುವುದಕ್ಕೆ ಒಂದೆರಡು ಮೂರು ರೀಸನ್ಸ್ ನಾನು ಹೇಳ್ತೇನೆ. ಒಂದು, ಹೆಚ್ಚಿಗೆ ಬಿಸಿಲು ಬೀಳುವಂಥದ್ದು. ಪೇಟೆಯಿಂದ ಅಥವಾ ನೀವು ನರ್ಸರಿಯಿಂದ ತಂದಂತಹ ಸೇವಂತಿಗೆ ಗಿಡಗಳಿಗೆ ಅಂತಾದರೆ ತುಂಬ ಬಿಸಿಲು ಬೀಳಬಾರ್ದು, ಹೂ ಅಥವಾ ಮೊಗ್ಗು ಕರಟಿ ಹೋಗ್ತದೆ. ಮಾಮೂಲಾದಂತಹ ಲೋಕಲ್ ವೆರೈಟಿಗೆ ಸ್ವಲ್ಪ ಜಾಸ್ತಿ ಬಿಸಿಲಾದರೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ. ಆದರೆ ನೀವು ಶೇಡ್ ನೆಟ್ ಯೂಸ್ ಮಾಡ್ಬೋದು. ಬಿಸಿಲು ಜಾಸ್ತಿ ಬೀಳ್ತಾ ಇದೆ ಅಂತ ಬೆಳಗ್ಗಿನ 2-3 ಗಂಟೆಯ ಬಿಸಿಲು ಸಾಕು. ಅದಕ್ಕಿಂತ ಹೆಚ್ಚಾದರೆ ಖಂಡಿತ ಹೂವಿನ ಮೊಗ್ಗು ಕರಟಿ ಹೋಗ್ತದೆ. ಇನ್ನೊಂದು ರೀಸನ್, ನೀವು ಹೂವು ಬಿಡ್ತಾ ಇದೆ ಅಥವಾ ಮೊಗ್ಗು ಬಿಡ್ತಾ ಇದೆ ಅಂತ ಆದರೆ ನೀವು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದರೆ ಅಥವಾ ಯಾವುದಾದ್ರೂ ಸ್ಟ್ರಾಂಗ್ ಫರ್ಟಿಲೈಸರ್ ಯೂಸ್ ಮಾಡಿದರೂ ಕೂಡ ಮೊಗ್ಗುಗಳು ಕರಟಿ ಹೋಗ್ತದೆ. ಇನ್ನೊಂದು, ನೀರು ನೀವು ತುಂಬ ಹೆಚ್ಚಿಗೆ ಹಾಕಿದ್ದೀರಿ ಅಂತ ಆದರೆ ಮೊಗ್ಗು ಸ್ವಲ್ಪ ಕಪ್ಪಗಾಗಲಿಕ್ಕೆ ಸ್ಟಾರ್ಟ್ ಆಗಿ ಮತ್ತೆ ಪೂರ್ತಿ ಗಿಡವೂ ಕೂಡ ಕಪ್ಪಗಾಗಿ ಹೋಗಬಹುದು. ಈ ಮೂರು ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು. ನೆಕ್ಸ್ಟ್ ಕವಿತಾ ಆರ್, ಇವರು ಕೇಳಿದ್ದಾರೆ ಬೇಸಿಗೆ ಕಾಲಕ್ಕೆ ಯಾವ ಗಿಡ ಸೂಕ್ತ ಅಂತ. ಸಾಕಷ್ಟು ಗಿಡಗಳು ಇದೆ ಬೇಸಿಗೆ ಕಾಲಕ್ಕೆ ಸೂಕ್ತ ಆಗುವಂಥದ್ದು, ಹೆಚ್ಚು ಬಿಸಿಲನ್ನು ಕೂಡ ತಡೆದುಕೊಳ್ಳುವಂಥದ್ದು. ಕೆಲವೊಂದು ನಾನು ಲಿಸ್ಟ್ ಮಾಡಿದ್ದೇನೆ, ನೀವು ನೋಡ್ಕೊಳ್ಳಿ. ಸಮ್ಮರಲ್ಲಿ ಗುಲಾಬಿ ಇರಬಹುದು ಅಥವಾ ದಾಸವಾಳ ಚೆನ್ನಾಗಿ ಬರ್ತದೆ. ಹಾಗೆ ವಿಂಕ ಅಥವಾ ನಾವು ಸದಾಪುಷ್ಪ ಅಂತ ಹೇಳ್ತೇವಲ್ವ, ಅದರ ಸಾಕಷ್ಟು ವೆರೈಟೀಸ್ ನಮಗೆ ಸಿಗ್ತದೆ, ಅದು ಬೆಳೀತದೆ. ಅಥವಾ ಪೆಂಟಾಸ್ ಇರಬಹುದು, ಕೇಪಳ ಅಥವಾ ಇಕ್ಸೋರಾ ವೆರೈಟಿಗಳು ತುಂಬ ಚೆನ್ನಾಗಿ ಹೂ ಬಿಡ್ತದೆ, ನೋಡ್ತಾ ಇದ್ದೀರಲ್ವ. ಇದೆಲ್ಲ ನನ್ನ ಗಾರ್ಡನ್ನಲ್ಲಿ ಇರುವಂತಹ ಇಕ್ಸೋರಾ. ಹಾಗೆ ಯುಫೋರ್ಬಿಯಾ ಇರಬಹುದು, ಅಂದರೆ ಕಳ್ಳಿ ಗಿಡಗಳು ಕೂಡ ಹೂ ಚೆನ್ನಾಗಿ ಬಿಡ್ತಾ ಇರ್ತದೆ ಈಗ ಬೇಸಿಗೆಯಲ್ಲಿ. ಹಾಗೆ ಬಾಲ್ಸಮ್ ಅಥವಾ ಗೌರಿ ಹೂ ಅಂತ ಹೇಳ್ತೇವಲ್ವ, ಅದು ಕೂಡ ಸೂಟ್ ಆಗ್ತದೆ. ಆಸ್ಟರ್ 4-5 ಕಲರ್ ಇದ್ದು ಇರ್ತದೆ. ಹಾಗೆ ನರ್ಸರಿಯಲ್ಲಿ ಸಿಗುವಂತಹ ಗಜಾನಿಯಾ, ಶೋ ಸ್ಟಾರ್ ಕೂಡ. ಹಾಗೆ ಮೈ ಸ್ಟೈಲ್ ಮೈ ವರ್ಲ್ಡ್ ಬೈ ಚೈತ್ರ ಅವ್ರು ಕೇಳಿದ್ದಾರೆ, ಎರಡು ಪ್ರಶ್ನೆ ಕೇಳಿದ್ದಾರೆ ಅವರು ದಾಸವಾಳ ಗಿಡದ ಬಗ್ಗೆ. ದಾಸವಾಳದಲ್ಲಿ ಸಣ್ಣ ಕಪ್ಪನೆಯ ನೆಟ್ ಪಾಟ್ ಇರುವುದನ್ನು ಹೇಗೆ ರಿಪೋರ್ಟ್ ಮಾಡಬೇಕು ಅನ್ನುವಂತಹ ನಾನು ವಿಡಿಯೋ ಹಾಕಿದ್ದೆ, ಅದನ್ನು ನೋಡಿ ಅವ್ರು ಕೇಳಿದ್ದು. ಆ ನೆಟ್ ಪಾಟ್ ಇಲ್ಲದೇ ಇದ್ದರೆ ನಾವು ಯಾವ ರೀತಿಯಾಗಿ ರಿಪೋರ್ಟಿಂಗ್ ಮಾಡಬೇಕು ಅಂತ. ಮಣ್ಣನ್ನು ಪೂರ್ತಿಯಾಗಿ ತೆಗೆಯುವ ಅವಶ್ಯಕತೆ ಇಲ್ಲ, ಪ್ಲಾಸ್ಟಿಕನ್ನು ತೆಗೀರಿ ಅಂದರೆ ಗ್ರೋ ಬ್ಯಾಗನ್ನು ತೆಗೀರಿ, ನೇರವಾಗಿ ಮಣ್ಣಲ್ಲಿ ನೆಡಿ, ಅಷ್ಟೇ ಮಾಡಬೇಕಾದ್ದು. ಹಾಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ನೆಲದಲ್ಲಿ ನೆಡಬಹುದಾ, ಡೈರೆಕ್ಟ್ ಬಿಸಿಲು ಬೀಳಬಹುದಾ ಅಂತ. ನೀವು ನೆಟ್ ಪಾಟ್ ಇರುವುದನ್ನು ಪೂರ್ತಿಯಾಗಿ ಮಣ್ಣು ತೆಗೆದಿದ್ದೀರಿ ಅಂತಾದರೆ ಡೈರೆಕ್ಟ್ ಬಿಸಿಲು ಬಿದ್ದರೆ ಗಿಡ ಸತ್ತೋಗ್ತದೆ, ನಿಮಗೆ ಗೊತ್ತಿರುವ ಹಾಗೆ. ನೆಟ್ ಪಾಟ್ ಇಲ್ಲ, ತುಂಬ ಮಣ್ಣಿನ ಜೊತೆಗೆ ಬೇರಿಗೆ ಡಿಸ್ಟರ್ಬ್ ಮಾಡದೆ ನೀವು ನೆಲದಲ್ಲಿ ಕೂಡ ಡೈರೆಕ್ಟಾಗಿ ನೆಡಬಹುದು. ನೆಟ್ಟ ನಂತರ ಗಿಡ ಒಮ್ಮೆ ಅಡ್ಜಸ್ಟ್ ಆಗಿದೆ ಅಂತ ಆದ ಮೇಲೆ ನಮಗೆ ನೇರವಾದ ಬಿಸಿಲು ಬಿದ್ದರೆ ಮಾತ್ರ ದಾಸವಾಳ ಗಿಡದಲ್ಲಿ ಚೆನ್ನಾಗಿ ಹೂ ಕೂಡ ಆಗ್ತದೆ. ನೇರವಾದ ಬಿಸಿಲಿರಲಿ, ಆದರೆ ಜಸ್ಟ್ ರಿಪೋರ್ಟ್ ಮಾಡುವಂತಹ ಟೈಮಲ್ಲಿ ಇಲ್ಲದೇ ಇರುವ ಹಾಗೆ ನೋಡಿದರೆ ಸಾಕು. ನೆಲದಲ್ಲಿ ನೆಡ್ತೀರಿ ಅಂತಾರೆ, ಸ್ವಲ್ಪ ಏನಾದರೂ ಅದಕ್ಕೆ ಅಡ್ಡಲಾಗಿ ನೆರಳಿಟ್ಟು ಬಿಡಿ. ಇನ್ನು ನೆಕ್ಸ್ಟ್ ಕೇಳಿರೋರು ರೈನಾ ಜಾಸ್ಮಿನ್, ಹಾಗೆ ಸುಮಿತ್ರ ಟಿ ಕೂಡ ಕೇಳಿದ್ದಾರೆ ಇದೇ ಕ್ವೆಶನ್. ಸಕ್ಯುಲೆಂಟ್ ಬಗ್ಗೆ ಮಾಹಿತಿ ಕೊಡಿ, ಹಾಗೆ ಕಲೆಕ್ಷನ್ಸ್ ತೋರಿಸಿ ಅಂತ. ಕಲೆಕ್ಷನ್ಸ್ ತೋರಿಸ್ತೇನೆ ಖಂಡಿತ, ಒಂದಿಷ್ಟು ಟೈಮ್ ಮಾಡಿಕೊಂಡು ಸಕ್ಯುಲೆಂಟ್ ವಿಡಿಯೋ ಖಂಡಿತ ಮಾಡ್ತೇನೆ. ನನ್ನ ಕಲೆಕ್ಷನ್ಸ್ ಆಗಾಗ ಕಲೆಕ್ಷನ್ಗೆ ಸ್ವಲ್ಪ ಸ್ವಲ್ಪ ಸೇರ್ತಾ ಇರ್ತದೆ. ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ನೀವು ನೋಡ್ತಾ ಇರಬಹುದು, ನನ್ನ ಚಾನಲ್ ಫಾಲೋ ಮಾಡ್ತಾ ಇರಿ. ಹಾಗೆ ಅದರ ಮಾಹಿತಿ ಕೂಡ ನಾನು ಕೆಲವೊಂದಷ್ಟು ಕೊಟ್ಟಿದ್ದೇನೆ ಆಲ್ರೆಡಿ, ನೀವು ಇನ್ನೂ ಕೂಡ ಫಾಲೋ ಮಾಡ್ತಾ ಇರಿ, ಖಂಡಿತ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೇನೆ. ಮಾಸ್ ರೋಸ್ ಕಟ್ಟಿಂಗ್ಸ್ ಸೇಲ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಮಾಸ್ ರೋಸ್ ಕಟ್ಟಿಂಗ್ಸನ್ನು ನಾವು ಯಾವ ರೀತಿಯಾಗಿ ಪ್ಯಾಕ್ ಮಾಡಿ ಕಳಿಸಬಹುದು ಅನ್ನೋದರ ವಿಡಿಯೋದಲ್ಲಿ ನೋಡಿ ಇದನ್ನು ಹಾಕಿದ್ದು ಜಶ್ಮಿತಾ. ಮಾಸ್ ರೋಸ್ ಕಟ್ಟಿಂಗ್ ಸೇಲ್ ಅಂತ ಹೇಳಿದರೆ ನನ್ನಲ್ಲಿರುವಂತಹ ಎಕ್ಸ್ಟ್ರಾ ಗಿಡಗಳು ಕೆಲವೊಂದು ಇರ್ತದಲ್ವ, ಅದನ್ನು ನಾನು ಖಂಡಿತ ಸೇಲ್ ಮಾಡ್ತೇನೆ, ಯಾಕಂದರೆ ಹೊಸ ಗಿಡಕ್ಕೆ ಫಂಡ್ ಕೂಡ ಆಗ್ತದೆ.
ಬೇರೆ ಬೇರೆ ಗಿಡದ ಕಟ್ಟಿಂಗ್ಗಳು ಹಾಗೆ ಬೀಜಗಳನ್ನು ಸೇಲ್ ಮಾಡೋದಕ್ಕೆ ಬೇಕಾಗಿ ಒಂದು ಫೇಸ್ಬುಕ್ ಪೇಜ್ ಇದೆ. ಆ ಪೇಜ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಮಧುಸ್ ಗ್ರೀನ್ ಗ್ಲೋಬ್ ಅಂತ ಅದರ ಹೆಸರು, ಚೆಕ್ ಮಾಡಿ ವಿಸಿಟ್ ಮಾಡಿ. ಶ್ರಾವ್ಯ ಎಂ ಆರ್ ಕೇಳಿದ್ದಾರೆ, ಫಂಜಿಸೈಡ್ನ ಹೆಸರಿನ ಬಗ್ಗೆ ಮಾಹಿತಿ ಕೊಡಿ ಅಂತ. ನನ್ನ ಅಡೇನಿಯಂ ಇರ್ಬೋದು, ಸಕ್ಯುಲೆಂಟ್ನ ವೀಡಿಯೋದಲ್ಲಿ ನೀವು ನೋಡಿರಬಹುದು. ನಂಗಿಲ್ಲಿ ಸುಲಭವಾಗಿ ಸಿಗುವಂತಹದ್ದು ಸಾಫ್ ಅನ್ನುವಂತಹ ಫಂಜಿಸೈಡ್. ಫೋಟೋ ಸಿಕ್ಕಿದ್ರೆ ಇಲ್ಲಿ ಡಿಸ್ಪ್ಲೇ ಮಾಡ್ತೇನೆ ನೋಡಿ. ಅಥವಾ ಬೇರೆ ಬೇರೆ ಬ್ರ್ಯಾಂಡಿನ ಫಂಜಿಸೈಡ್ ಕೂಡ ಇದೆ, ನಿಮಗೆ ಅವೈಲೇಬಿಲಿಟಿಯ ಮೇಲೆ ಹೋಗ್ತದದು, ಯಾವ್ದು ಬೇಕಿದ್ರೆ ಯೂಸ್ ಮಾಡ್ಬೋದು. ಹಾಗೆ ದೀಪ್ಸ್ ರೆಸಿಪೀಸ್ ಲಾಸ್ಟ್ ಕ್ವೆಶನ್ ಇದು. ಮಾಸ್ ರೋಸ್ ಡೈರೆಕ್ಟ್ ಸನ್ಲೈಟಿಗೆ ಇಡಬಹುದಾ ಅಂತ ಕೇಳಿದ್ದಾರೆ. ಖಂಡಿತ, ಮಾಸ್ ರೋಸ್ ನೀವು ಗಾರ್ಡನಿಂಗ್ ಸ್ಟಾರ್ಟ್ ಮಾಡುವವರು ಅಂದರೆ ಬಿಗಿನರ್ ಅಂತಾದರೆ ನೀವು ಮಾಸ್ ರೋಸ್ ಚೂಸ್ ಮಾಡಿ. ಯಾಕಂದರೆ ತುಂಬ ಅಂದರೆ ತುಂಬ ಸುಲಭ. ಕಟಿಂಗ್ ನೆಟ್ಟ ಕೂಡಲೇ ಕೂಡ ನೇರವಾಗಿ ಬಿಸಿಲಿನಲ್ಲೇ ನಾನು ಇಡ್ತೇನೆ, ಏನು ಅದನ್ನು ನೆರಳಿನಲ್ಲೆಲ್ಲ ಇಡೋದಿಲ್ಲ. ನೆರಳಲ್ಲೇ ಇಟ್ಟರೆ ಅದು ಕೊಳೆಯುವಂತಹ ಚಾನ್ಸಸ್ ಇದೆ, ಅದಕ್ಕೆ ನೇರವಾಗಿ ನೆಡದೆ ಬಿಸಿಲಲ್ಲೇ ನೆಡ್ತೇನೆ. ಹಾಗೆ ಬಿಸಿಲಲ್ಲೇ ಇದ್ದರೆ ಆಯಿತು, ಎಷ್ಟು ಬಿಸಿಲು ಸಿಗ್ತದೆ ಅಷ್ಟು ಚೆನ್ನಾಗಿ ಹೂ ಬಿಡ್ತದೆ, ಬುಷಿಯಾಗಿ ಕೂಡ ಬರ್ತದೆ. ಆಗಾಗ ಅದರ ಟಿಪ್ಪನ್ನು ಕಟ್ ಮಾಡ್ತಾ ಇರಿ, ಬುಷಿಯಾಗಿ ಬರ್ತದೆ. ಇದು ನಾನು ಸದ್ಯ ನೆಟ್ಟಂತಹ ಕಟ್ಟಿಂಗ್, ನೇರವಾಗಿ ಬಿಸಿಲಿನಲ್ಲಿದೆ. ಮೇಲಿನ ಮಣ್ಣು ಒಣಗಿದ ಮೇಲೆ ನೀರು ಹಾಕಿದರೆ ಸಾಕು. ಇದಿಷ್ಟು ಏನು ಕ್ವೆಶನ್ಸ್ ನಾನು ಸೆಲೆಕ್ಟ್ ಮಾಡಿರುವಂಥದ್ದು. 12 ಕ್ವೆಶನಿಗೆ ಆನ್ಸರ್ ನಿಮಗೆ ಕೊಟ್ಟಿದ್ದೇನೆ. ಇನ್ನೂ ಕೂಡ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಖಂಡಿತ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು.